prossima. Jai Dinga Baba. Jai Dinga Baba. Jai Dinga Baba. Jai Dinga Baba. Jora ki. Sir, brana, sir, brana. Jai Dinga Baba. Chidi akilo, ha. Chidi akilo, ha. Hey, bachra ki na. Chidi akilo, ha. Hey, illa, illa. Hey, na, ni maar kuchh nahi na. ಹೋಗ್ಬಿಟ್ಟಿದ್ರು ಮುಂಚೆನೆ ಈಗ ಹೋಗ್ತಾ ಇದ್ದೀನಿ. ನಿಮ್ದು ಹೆಸರು? ಬಸವರಾಜ್. ಮಧು ಅಂತ. ಒಂದು ಸ್ವಲ್ಪ ತೊಂದರೆ ಯಜಮಾನ್ರ ಮನೆಯದು ಸ್ವಲ್ಪ ಪ್ರಾಬ್ಲಮ್. ಪ್ರಾಬ್ಲಮ್ ಅಂದ್ರೆ ಈಗ ನಮ್ಮ ಚಿಕ್ಕಮ್ಮ ಅವರು ಇದ್ದಾರೆ, ಅವರು ನಮ್ಮ ಥರ ಆಡ್ತಾರೆ. ಅಮಾವಾಸ್ಯೆ ಹುಣ್ಣಿಮೆಗೆ ಏನೋ ಒಂಥರ, ಅಮಾವಾಸ್ಯೆ ಒಂಥರ, ಹುಣ್ಣಿಮೆ ಒಂಥರ. ಅದೆಲ್ಲ ಹೋಗಿ ಯಾರು ಮಾಡಿಸೋದಾಯ್ತು? ಹಾ, ಮಾಡಿಸಿದ್ವು. ಈಗ ಒಂದು ಕಡೆ ಒಬ್ರು ಬಾಬಾ ಇದ್ದಾರೆ, ಡಿಂಗ ಬಾಬಾ ಅಂತ. ಡಿಂಗ ಬಾಬಾ ಅಂತ ಹಿಮಾಲಯದಿಂದ ಬಂದವರು. ಹಿಮಾಲಯದಿಂದ ಬಂದವರು. ಡಿಂಗ ಬಾಬಾ ಹತ್ರ ಮಾತಾಡಿದ್ವು. ಅವ್ರ ಹತ್ರ ಮಾತಾಡಿ ಏನೋ ಒಂದು ಮಾಡಿದ್ವು. ಮೊನ್ನೆ ಏನೋ ಒಂದು ಪೂಜೆ ಹೇಳಿದ್ವು. ಬೇರೆ ಹತ್ರ ಯಾರು ಕರ್ಕೋ ಹೋಗಿ ಎಲ್ಲ ಮಾಡಿ ಪೂಜೆ ಮಾಡಿ ಇನ್ನೊಬ್ರು ಕರ್ಕೋ ಹೋಗಿ ಪೂಜೆ ಮಾಡಿಸಿದ್ವು. ಅವ್ನಿಗೆ ಕಚ್ಚಿಬಿಟ್ಟು, ಅವ್ನಿಗೆ ಕಚ್ಚಿಬಿಟ್ಟು, ಕಚ್ಚಿಬಿಟ್ಟು ಕಚ್ಚಿಬಿಡ್ತು. ಎಲ್ಲ ಹಾಸ್ಪಿಟಲ್ ಎಲ್ಲ ಕಷ್ಟ ಇದೆ. ಹಾಸ್ಪಿಟಲ್ ಅಲ್ಲಿ ಏನಿಲ್ಲ, ಚೆನ್ನಾಗಿದೆ ಅಂತಾರೆ. ಭೂತ ಪಿಚಾಚಿ ಅಂತ ನೀವು ನಂಬ್ತೀರಾ? ಅವ್ರು ಹಾಸ್ಪಿಟಲ್ ಅಲ್ಲಿ ಕ್ಲಿಯರ್ ಮಾಡ್ತಾರೆ. ಈಗ ಅದಕ್ಕೆ ಬಸವರಾಜಣ್ಣ, ಇವರು ಡಿಂಗ ಬಾಬು ಅಂತ, ಇವ್ರನ್ನ ನಾವು ಭೇಟಿ ಮಾಡಿದೀವಿ. ಇವರು ಭಾರಿ ತಪಸ್ ಮಾಡೋದಂತ ಮನೆಯಲ್ಲಿ. ತಪಸ್ ಮಾಡಿರೋ ವ್ಯಕ್ತಿ ಇವರು? ತಪಸ್ ಮಾಡಿರೋ ವ್ಯಕ್ತಿ ಅದು ಗೊತ್ತಿಲ್ಲ. ವ್ಯವಹಾರದ ಆ ಥರ ವ್ಯವಹಾರ ಮಾಡೋ ವ್ಯಕ್ತಿ ನಮ್ಗೆ ಅಲ್ಲ. ಅದು ಮಾಡ್ತಾರೆ ಇವ್ರು ತಪಾಸು ಅಲ್ಲಿ ಮಾಡಿದ್ದಾರೆ ಅಂತ ಅಂದ್ಬಿಟ್ರೆ ಎಲ್ಲ ಮಾಡಿರ್ತಾರೆ ಇವ್ರು. ಅವರೆಲ್ಲ ನಾವು ಕೇಳಕ್ಕಾಗಲ್ಲ. ಅವರು ಭಾರಿ ಓಕೆ ಹೇಳ್ತೀನಿ ಕೇಳಿ. ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಅವ್ರು ಏನಿಲ್ಲ, ಅವ್ರು ಹೋದ ತಕ್ಷಣ ಹೇಳೇಬಿಟ್ರು. ಅವ್ರ ಹೆಸರು ಕೂಡ ಹೋದ್ರೆ ಎಲ್ಲ ಹೇಳ್ಬಿಟ್ರು. ಇಂಥವ್ರು 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 ಇಂಥವ್ರ ಹೆಸರು ಹಿಂಗ್ ಮಾಡ್ತಾರೆ ಲಾಸ್ಟ್ ಹೇಳ್ಬಿಟ್ರು. ವೈಟ್ ಎಲ್ಲ ಹೇಳ್ಬಿಟ್ರು. ಇಷ್ಟು ಹೈಟ್ ಇದಾರೆ, ಇಷ್ಟು ವೈಟ್ ಇದಾರೆ ಅಂತಾನೆ ಹೇಳ್ಬಿಟ್ರು. ಕಚ್ಚಿಬಿಟ್ರಲ್ಲ, ಏನ್ ಮಾಡೋದು ಅದಕ್ಕೆ ಪರಿಹಾರ? ಏನ್ ಮಾಡೋದ್ರ ಕಚ್ಚು ಪರಿಹಾರ? ಅದಕ್ಕೆ ಪರಿಹಾರ ಕೇಳಿದ್ರು. ಪರಿಹಾರ ಏನ್ ಮಾಡೋ ಸ್ವಾಮಿ, ಹೆಂಗೆ ಹೆಂಗೆ ಅಂತ ಅವರು ಅದಕ್ಕೆ ಪರಿಹಾರ ಹೇಳಿದ್ದಾರೆ. ಈ ಫ್ಯಾಮಿಲಿಯವರು ರಕ್ತ ಸಂಬಂಧಿಕರು ಇರಬಾರ್ದು. ಬೇರೆ ಯಾರ್ದಾದ್ರು ಅವ್ರ ಮುಂದೆ ಕರ್ಕೊಂಡು ಹೋಗ್ಬೇಕು. ಬೇರೆ ಯಾರನ್ನಾದ್ರು ಹೊಸಬ್ರು ರಕ್ತ ಸಂಬಂಧ ಇರಬಾರ್ದು, ಮುಂಚೆ ಅವ್ರದ್ದೆಲ್ಲ ಪರಿಚಯ ಇರಬಾರ್ದು. ಆ ಥರ ಅವ್ರ ಮುಂದೆ ಕರ್ಕೊ ಹೋಗ್ಬೇಕು. ಕರ್ಕೊಂಡು ಹೋಗಿ ಅವ್ರಿಗೆ ಒಡೆಯಕ್ಕೆ ಏನು ಸಿಕ್ಕಿ ಸಿಕ್ಕಿದ್ರು ಚಾಕು ಒಡೆಯಕ್ಕೆ ಹೋಯ್ತಾರ ಅವರು. ಕಿತ್ಕೋತಾರು ಹುಡುಗಿ ಹೋಗಿ ಅಲ್ಲಿ ಇಲ್ಲಿ ಹುಡುಕಿ ಕಿತ್ಕೋತಾರ ಕತೆ ಹಾಕ್ಬಿಟ್ರೆ ಕತೆ. ಅದಕ್ಕೆ ಏನ್ ಮಾಡಿದ್ರು, ಯಾರು ಅವ್ರಿಗೆ ಗುರ್ತು ಪರಿಚಯ ಇಲ್ದಿರೋ ವ್ಯಕ್ತಿನ ಕರ್ಕೊಂಡು ಹೋಗಿ ಅವ್ರ ಮುಂದೆ ಕರ್ಕೊಂಡು ಹೋಗಿ ಅವ್ರ ತಲೆ ಮೇಲೆ ನಿಂಬೆಣ್ಣಿ ಇಡಿ. ಪರಿಚಯ ಪರಿಚಯ ತಲೆ ಮೇಲೆ ನಿಂಬೆಣ್ಣಿ ಇಡಿ. ಆ ನಿಂಬೆಣ್ಣಿ ಇಟ್ಬಿಟ್ಟು ಅವ್ರ ಕೈ ಇಷ್ಟು ಚಾಕೊಡಿ. ಅದೇನು ಇದಾಗ್ತಿದ್ರಲ್ಲ ಹುಚ್ಚಿಗೆ ಕರ್ತಿದ್ರ ನಮ್ಮ ಆಂಟಿ ಚಿಕ್ಕಮ್ಮ, ಅವ್ರ ಕೈ ಚಾಕೊಡಿ. ಅವ್ರು ಅದೇ ನಿಂಬೆಣ್ಣು ಕಟ್ ಮಾಡ್ತಾರೆ. ಶಾಂತಿ ಆವತ್ತೆ ಅವ್ರ ತಲೆ ಮೇಲೆ ನಿಂಬೆಣ್ಣು ಇಡಿ. ಆ ತಲೆ ಮೇಲೆ ನಿಂಬೆಣ್ಣು ನೋಡಿದ್ರೆ ಶಾಂತಿ ಆಗ್ತದೆ. ಗುರ್ತು ಪರಿಚಯದಾರ ಕರ್ಕೊಂಡ್ಬಿಟ್ಟು ಅವ್ರನ್ನ ಕೂರಿಸ್ಬಿಟ್ಟು ಅವ್ರಿಗೆ ಕ್ಲೀನ ಸ್ನಾನ ಗೀನ ಮಾಡಿಬಿಟ್ಟು ಮೂರು ನಾಮ ಹಾಕ್ಬಿಟ್ಟು ಶರ್ಟ್ ಬಿಚ್ಚಿಬಿಟ್ಟು ಬನಿಯನ್ ಹಾಕ್ಬಿಟ್ಟು ಚಡ್ಡಿ ಹಾಕ್ಸ್ಬಿಟ್ಟು ಕೂರಿಸಿದ್ರೆ ಅದ್ರ ಮೇಲೆ ನಿಂಬೆಹಣ್ಣು ಅಂದ್ರೆ ಸ್ವಲ್ಪ ಇದು ಮಾಡಿ ತಲೆ ಮೇಲೆ ನಿಂಬೆಹಣ್ಣು ಕೂರಕ್ ಜಾಗ ಮಾಡಿ ನಿಂಬೆಹಣ್ಣು ಕೊಟ್ಟವ್ರು. ಅವರು ಅದೇ ನಿಂಬೆಹಣ್ಣು ಕೊಟ್ಟವ್ರು. ಆ ನಿಂಬೆಹಣ್ಣು ಅಟ್ರಾಕ್ಟ್ ಮಾಡ್ತಂತನ್ನ ತಲೆ ಮೇಲೆ ಸುತ್ತ ನಿಂಬೆಹಣ್ಣು ಜಾರ್ದಂಗೆ ಇಟ್ಟು ಜಾರ್ದಂಗೆ ಇಟ್ಬಿಟ್ಟು ನಿಂಬೆಹಣ್ಣು ಕೊಟ್ರೆ ಅದು ಹೊಡಿತಾರೆ. ನಿಂಬೆಹಣ್ಣೆ ಹೊಡಿತಾರೆ. ಹೊಡೆದ ತಕ್ಷಣ ಏನಾಗುತ್ತೆ, ಅವ್ರಿಗೇನು ಹೈಟ್ ಆಗಲ್ಲ,
ಯಾರು ಬೇರೆ ಕೂರ್ತಿರ್ತಾರೆ ಅವ್ರಿಗೆ ಏನೈಟ್ ಆಗಲ್ಲ, ಅವ್ರಿಗೆ ಅವ್ರ ಮೈಮೇಲೆ ಏನು ಬರಲ್ಲ, ಅವ್ರ ಮೇಲೆ ಏನು ಬರಲ್ಲ. ಆ ಮಂತ್ರಿಸಿದ್ರೆ ನಿಮ್ ಬೆಣ್ಣ ಮನುಷ್ಯನ ತಲೆ ಮೇಲೆ ಹೊಡಬೇಕು ಅಂತ ಹಂಗ್ ಮಾಡಿ ಅಂತ ಹೇಳಿದ್ದಾರೆ. ಯಾರು ಗೊತ್ತಿರ್ಬೇಕು ನೀವು, ಯಾರು ಗೊತ್ತಾರ, ಯಾರು ಬರಲ್ಲ, ಎಂತ ಕರ್ಕೊಂಡು ಹೇಳ್ತೀನಿ ಹೇಳಿಯ. ನಿಮ್ಮೂರಲ್ಲಿ ನಿಮ್ಮೂರಲ್ಲಿ ಬಡವ ಇರ್ತಾನೆ, ಬಡವ ಬಡವ ನೋಡ್ಕೊಳ್ಳಿ, ಅವನಿಗೆ ಹಣ ಕಳಿಸ್ಬೇಕು, ಐಡಿಯಾ ಕೊಡ್ತೀನಿ ಅಂತವೇನು ಗೊತ್ತಾ ಆಗಿಲ್ಲ, ದಾಸಯ್ಯ ಬರಲಿ ಐಡಿಯಾ ಐಡಿಯಾ ದೇವ್ರು ನಮ್ಮ ಹೇಳ್ತೀವಿ. ಒಂದು ಹುಡುಗ ಹಿಂಗೆ ಯಾವ ಬಡವನ್ ನೋಡ್ಬೇಕು, ಬಡವ ಬಿಚ್ಚ ಬೇಡ ಅಂತ ಬಡವನ್ ನೋಡ್ಬೇಕು, ಅವನಿಗೆ ಮಾತಾಡೋ ಶಕ್ತಿನೂ ಚೆನ್ನಾಗಿರ್ಬೇಕು, ಮಾತಾಡೋ ಶಕ್ತಿ ಇರ್ಬೇಕು ಅವನಿಗೆ, ಸುಮಾರ ಊಟ ಟೈಮ್ ಊಟ ತಿಂಡಿ ತಿಂಡಿ ಅಂತ ಇರ್ಬೇಕು ಅವನು. ಅವನ ಕರ್ಕೊಂಡೋಗಿ ಮಗ ನಿನ್ಗೊಂದು ಕೆಲಸ ಕೊಡ್ತೀನಿ, ಏನು ಬೇಡ, ನಮ್ಮ ಮನೆ ಕಾಯ್ಕೊಂಡು ನಿಮ್ಗೆ ಒಂದು 5,000 10,000 ಸಂಬಳ ಕೊಡ್ತೀನಿ ದೇವ್ರಿಗೆ. ನಾನು ಒಂದು ಹೇಳ್ತೇನೆ, 7,000 1,000 ಕೈ ಕೊಡ್ಬೋದು ಖರ್ಚಿಗೆ, ಬಟ್ಟೆ ತಗೊಂಡ್ರೆ ಬಟ್ಟೆ ಇಟ್ಟೆ ಮಾಡಿಸಿ, ಅವನು ಒಂದು ವಾರ ಇಟ್ಟಾಕಿ. ಟೆಕ್ನಿಕಲ್ ಪಾಯಿಂಟ್ ಹೇಳ್ತೀರಾ ಅಂತ ನಾ ತಪ್ಪಿರ ಇಲ್ಲ ಇಲ್ಲ, ಟೆಕ್ನಿಕಲ್ ಪಾಯಿಂಟ್ ಕರೆಕ್ಟ್ ಆಗಿ ಹೇಳ್ತೀರ ನೀವು, ಟೆಕ್ನಿಕಲ್ ಪಾಯಿಂಟ್ ಹೇಳ್ತಾರೆ ನಿಮ್ಮ ವಿಶ್ವಾಸ. ಫೋನ್ ಮಾಡಿ ಕೆಳಗಿರ್ಬೇಕು, ಮಜರ ಅದನ್ನ ನೀ ಏನಿದ್ಯಪ್ಪ ಎಲ್ಲಿದೆ ಚೆನ್ನಾಗಿದ್ಯಾ ಅಂತ ವಿಶ್ವಾಸದಲ್ಲಿ ಕರ್ಕೊಂಡು ಹೋಗ್ಬೇಕು. ಆ ರೀತಿಯ ಮರ ಹೇಳಿ ತಪ್ಪಿರ ಹೇಳಿ ಪೆಂಟ್ ಹೇಳಿ ಕರ್ಕೊಂಡೋಗಿ ಒಂದೊಂದು ವಾರ ಅಲ್ಲಿ ತಿರುಗಿಸ್ಕೊಡಿ, ಊಟ ಗೀಟ ಇಲ್ಲ ಹಾಕಿ ಹಚ್ಚಿ ಕಡೆ ತಿನ್ಕೊಂಡು ಇರ್ತಾನೆ. ಮನೇನು ಮನೆ ಕಾಯ್ಕೊಂಡಿರಪ್ಪ ಅಷ್ಟೇ ಅನ್ಬೇಕು, ನಾವು ನಮ್ಮ ಮನೇನ ಕೊಡಿರು ಸಂಬಳ ಕೊಡ್ತೀವಿ ಅಷ್ಟೇ ಹಿಂಗೆ ಕೆಲಸ. ಮನೆ ಮಾಡ್ತಾ 3 ತೋಳ್ತಾನೆ ತಿಂತಾನೆ ಮನೆಗೆ ಬರ್ತಾನೆ ಆಚೆ ಕಡೆ ಬರ್ತಾನೆ. ಒಂದು 15 ಜನ ಕಳೆದ್ಮೇಲೆ ಬಾಣ ಸಿಟ್ಟು ಏನಿದೆ ನಮ್ಮ ಹುಡುಗ ಕರ್ಕೊಂಡೋಗಿ ಏನೂ ಇಲ್ಲ, ನಿನಗೆ 5,000 ಕ್ಯಾಶ್ ಕೊಡ್ತೀನಿ, ಇದನ್ನು ಕೆಲಸ ಮಾಡಿಸ್ಕೊ, ನಿಮ್ಗೇನು ಆಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕುಂತಿ ಕೆಲಸ ಮುಗಿಸ್ಕೊಂಡು ಏನ್ ತಲೆ ಓಡಿಸ್ತೀರ ಬಸರ ಹೇಳ್ಬೇಡಿ. ಅಲ್ಲಲ್ಲ ಹೇಳಿದ್ದು ಪಾಯಿಂಟ್ 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 ಓಕೆ 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 ಸರಿನಾ. ಆದ್ರೆ ಇವ್ರು ಹೇಳಿರೋದು ಹೆಂಗೆ ಗೊತ್ತಾ, ನಮ್ಮ ಡಿಂಗಾಸ್ವಾಮಿ ಅವ್ರು ಹೇಳಿರೋದು ಮಾಲಯ ಅಮಾವಾಸ್ಯ ಪಕ್ಷ ಬರುತ್ತಲ್ಲ ಪಿತೃಪಕ್ಷ, ಆದ್ರೆ ಹಿಂದೆ ಮುಂದೆ ಕೇಳಿ, ಮಾಲಯ ಅಮಾವಾಸ್ಯ ಹಿಂದೆ ಮುಂದೆ ಅಂದ್ರೆ ನಾವು ನಾಳೆ ಮಾಡಿದ್ರೆ ಕೆಲಸ ಅದು ಇವತ್ತು, ಅದೇ ಇವತ್ತು ನಾಳೆ ಮಾಡೋ ಕೆಲಸ ಆಗಲ್ಲ ಸಿಗ್ತಾರೆ. ಈಗ ಅದಕ್ಕೆ ನಾವೆಲ್ಲ ಮಾತಾಡಿದ್ವು ಆತರ ಬರಬೇಕು ಅಂದ್ರೆ, ಅಲ್ಲ ಕೇಳಿ ಆತರ ನೀವು ಬರಬೇಕು ಅಂದ್ರೆ ಯಾವನ್ನಾರ ಊಟ ಇಟ್ಟೆವರು ಅಡ್ಜಸ್ಟ್ ಮಾಡಿ ಕರ್ಕೊಂಡು ನಿಂಗೆ ನೋಡಪ್ಪ ಇಂಥ ದುಡ್ಡು ಹೇಗೇನೆ 2,000 ರೂಪಾಯಿ ಕೊಡ್ತೀನಿ ಇಲ್ಲ 5,000 ಕೊಡ್ತೀನಿ ನಿಮಗೆ, ಒಂದು ಕೆಲಸ ಮಾಡಿಸ್ಕೊ ಹಣ ತಗೊಂಡು ಹೋಯ್ತಾನೆ ನಿಂಗೇನು ಆಗಲ್ಲ ಅಂತ ಹೇಳಿ ಒಪ್ಪ ಮಾಡ್ಕೋಬೇಕು. ಈಗ ಅದಕ್ಕೆ ನಾವೇನ್ ಮಾಡಿದ್ರು ಡಿಂಗಪ್ಪ ಹತ್ರ ಮಾತಾಡಿದ್ರು, ಅವನೇನ್ ಪೀಚ್ ತಗೊಂಡ ಸರ್ ಓಕೆ ಒಳಿಕ್ ಹೋಗಿ ಏನ್ ಪೀಚ್ ತಗೊಂಡ ಸಾರ್ ಲ್ಯಾಕ ಸಾರ ಅಲ್ಲ 10,00,000 ಶಾಕ್ ಆಯ್ತಾ ಆಗಿರ್ಲೇಬೇಕು. 10,00,000 ತಗೊಂಡ ಅರ್ಥ ದುಡ್ಡು ತಗೊಂಡ ಚಡ್ಡಿ ಕಲರ್ ಹೇಳ್ತಾರೆ ಡಿಂಗ ಬಾಬಾ ನಮಸ್ತೆ. ಇಲ್ಲ ಬಾಬಾ ಹೊರಡ್ತಾ ಇದೀವಿ ನಾವು ಊರಿಗೆ ಹೋಗ್ಬಿಟ್ಟು ಆಮೇಲೆ ಫೋನ್ ಮಾಡಿ ಮಾತಾಡ್ತೀವಿ ಅದೇನು ಅಂತ ಪಕ್ಕದಲ್ಲ ನಮ್ಮ ಸ್ನೇಹಿತರು ಪಕ್ಕದಲ್ಲಿರೋದು ಹಾಡಿಂಗ ಪಾಪ ಕಾಣ್ತಾ ಇಲ್ಲ ಹಾಡಿಂಗ ಪಾಪ ಹಾಡಿಂಗ ಪಾಪ ಇಲ್ಲ ತುಂಬಾ ಒಳ್ಳೆ ಜನ ಬಸವರಾಜ ಅಣ್ಣ ಅಂತ ಇಲ್ಲ
ಅದೇನು ವ್ಯವಸ್ಥೆ ಮಾಡ್ತೀವಿ. ಆಯ್ತು ಬಾಬಾ, ಆಯ್ತು ಬಾಬಾ, ನೀವು ಹೆಂಗೆ ಹೇಳ್ತೀರ ಹಂಗೆ ಬಾಬಾ. ಆಯ್ತು ಡಿ ಬಾಬಾ, ಆಯ್ತು. ಆಮೇಲೆ ಸರ್ ನೋಡಿ, ಫೋನ್ ಮಾಡೋಕ್ಕೆ ಭಯ, ಪಕ್ಕದ ಯಾರನ್ನು ಕೂಸ್ಕೊ ಹೋಗ್ತಾ ಇದ್ದೀನಿ. ಮತ್ತು ಇಷ್ಟೊಂದು ನಾಲೆಡ್ಜ್ ಹಿಂಗೆ ಬಂದ್ಬಿಡ್ತೀವಿ ಬಸವರಾಜನ ಅವ್ರಿಗೆಲ್ಲ. ಅದು ಯಾವ ವಿದ್ಯೆ ಅವ್ರೇ ಹೇಳಿದ ಒಂದೇ ಒಂದ್ ಮಾತು, ಮತ್ತೆಲ್ಲಾರ ಕೂತಿದಾರೆ ಅಂತ ಅಂದೆ ಅಲ್ಲೇ ಬಸವರಾಜಣ್ಣ ಅಂತ. ಬೇರೆ ಏನು ಹೇಳ್ಬಿಡಪ್ಪ, ಬೇರೆ ಏನು ಬಿಡಪ್ಪ, ಇದು ಕರೆಕ್ಟ್ ಆದ ವ್ಯಕ್ತಿ. ಕರ್ಕೊಂಡು ಹೋಗ್ತಾ ಅಲ್ಲೇ ಮೇಲೆ ನಿಂಬೆಣ್ಣೆ ಇಡ್ಸು, ಕರ್ಕೊಂಡು ಹೋಗ್ತಾ ಅಲ್ಲೇ ಮೇಲೆ ನಿಂಬೆಣ್ಣೆ ಇಡ್ಸು. ಇಲ್ಲ, ಅವ್ರ ಬಾಬನ್ ಮಕ್ಕ ಬೀರಕ್ ಆಗಲ್ಲ, ಒಂದು ಗಂಟೆಯಲ್ಲಿ ಕೆಲಸ ಮುಗಿಸ್ಬಿಡೋಣ. ದಯವಿಟ್ಟು ನನ್ನ ಫ್ಯಾಮಿಲಿ, ದಯವಿಟ್ಟು ನನ್ನ ಆಗಲ್ಲ. ನಾನು ಹೇಳ ಕೊಡ್ತೀನಿ ಕಣ, ಬಾಯ್ ಬೇಕಾದ್ರೆ ಹೇಳ್ದೆ. ಐದು ಸಾವಿರ ಕೊಡಿ, ಐವತ್ತು ಸಾವಿರ ಕೊಡ್ತೀನಿ. ಬಸ್ ಸ್ಟ್ಯಾಂಡಲ್ಲಿ ನಡೀತೀನಿ, ನೀವೇ ಬನ್ನಿ ಬಸ್ ಸ್ಟ್ಯಾಂಡಲ್ಲಿ. ನಾನು ಫ್ಯಾಮಿಲಿ ಕಡೆ ಮಕ್ಕಳು ನೋಡಿದ್ರೆ ಅಣ್ಣ, ಅಣ್ಣ ಏನು ಮಾಡಲ್ಲ, ಏನು ಹೆಚ್ಚು ಕಡಿಮೆ ಆಗಲ್ಲ. ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ನೀವು ಹಂಗೆಲ್ಲ ಆಡಬಾರ್ದು ಬಸವರಾಜಣ್ಣ. ನೀವು ಕೂತ ಮಾತಾಡಿದ್ರೆ ನಿಮ್ಗೆ ಬಗೆ ಇರ್ತದೆ, ನೀವು ಹಂಗೆಲ್ಲ ಆಡಕ್ ಹೋದ್ರೆ ಆಗಲ್ಲ ಅದು. ಈಗ ನಾನು ಪರಿಹಾರ ಮಾಡಿ ಹೇಳ್ತೀನಿ ನಿಮ್ಗೆ, ಹೇಳಿ ಪರಿಹಾರ ಹೇಳ್ತಲ್ಲ ಅಣ್ಣ. ಈಗ ಒಂದು ಕೆಲಸ ಮಾಡೋಣ, ಅದು ನಿಂಬೆ ಗಿಡಕ್ಕೆ ಜಾಗ ಮಾಡ್ತಾರೆ. ನಿಂದು ಕೂದ ಬೇಡ 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 ನಿಮಗೆ ಬೇರೆ ತೋರಿಸ್ಕೊಡ್ತೀನಿ. ಹೌದಾ, ಅಷ್ಟು ಮಾಡಿ, ಅಷ್ಟು ಮಾಡ್ತೀನಿ, ಅಷ್ಟು ನಂಗೆ ಅಷ್ಟೊಂದು ಹೇಳ್ಕೊ, ಅಷ್ಟು ಮಾಡ್ತೀನಿ. ಆಯ್ತು, ಯಾರು ತೋರಿಸ್ಕೊಡ್ತೀನಿ ಬಸ್ ಸ್ಟ್ಯಾಂಡ್ ಬನ್ನಿ. ಹಾಂ, ನಮ್ಮ ಸ್ನೇಹಿತ ಅವ್ರನ್ನ ಫೋನ್ ಹಾಕ್ತೀನಿ. ಹಾಂ, ಐದು ಸಾವಿರ ಕೊಡ್ಬಿಡಿ. ಹಾಂ, ಅವ್ರಿಗೆ ಗೊತ್ತಾರ? ಹಾಂ, ಫೋನ್ ಫೋನ್ ಹಾಕಲ್ಲ, ಕರೆಸ್ತೀನಿ. ಕರೆಸ್ತೀರಾ? ಹಾಂ, ಅಲ್ಲಿಗೆ ಹೋಗಿ ಕರೆಸಿ. ನೀವು ಬಸ್ ಸ್ಟ್ಯಾಂಡ್ ಬನ್ನಿ ಸರ್. ಹಾಂ, ಅಲ್ಲೇ ಫೋನ್ ಮಾಡಿ ಕರೆಸ್ತೀನಿ. ಕರೆಸ್ತೀರಾ? ಹಾಂ, ಕರೆಸ್ತೀನಿ. ಅವ್ರು ಬಡವ. ಹಾಂ, ನಿಜ ಬೇಡ, ಅವನಿಗೆ ಅಮಾವಾಸ್ಯ ಪೂರ್ಣ ರೂಢಿ ಅದು. ಹಾಂ ಹಾಂ ಹಾಂ, ಒಬ್ಬ ಕೆಲಸ ಮಾಡಿ ನನ್ನ ಪಾಪ. ನಿಮ್ಗೆ ಒಳ್ಳೆ ಐಡಿಯಾ ಕೊಡ. ಈಗ ಡಿಂಗ ಬಾಬು ಹೇಳಿದ್ ಹೆಂಗ್ ಗೊತ್ತಾ, ನಿಮ್ ಹೆಸರು ನಿಮ್ಮ ಹೇಳಿದ ಸತ್ಯ ಮತ್ತೆ ಸೆಟ್ ಮಾಡ್ಕೊಡ್ತೀನಿ ಇಲ್ಲ ನಾನು. ಈಗಲೇ ಫೋನ್ ಹಾಕ್ತೀನಿ ಅಂತ ಅವ್ರ ಅಣ್ಣಂಗೆ ಫೋನ್ ಹಾಕ್ಬಿಡ ಅಲ್ಲೇ ಕರೆಸ್ಬಿಡ್ತೀನಿ. ಬಟ್ ಅವ್ರು ಡಿಂಗ ಬಾಬುಂಗ್ ಏನ್ ಹೇಳಿದ್ರು, ಡಿಂಗ ಬಾಬು ರಣ, ಡಿಂಗ ಬಾಬು ರಣ. ಅಲ್ಲ ಸರಿ ಕಣ, ಅಲ್ಲ ತಪ್ಪಾಯ್ತು ಅಣ್ಣ, ತಪ್ಪಾಯ್ತು ತಪ್ಪಾಯ್ತು. ಒಂದ್ ನಿಮಿಷ ಮಿಸ್ ಆಗಿ ತಪ್ಪಾಗಿ ನಾನು ಹೇಳಿದ್ದೇಳಿ, ತಪ್ಪಾಗಿ ತಪ್ಪಾಗಿ ಇಂಥ ಹೊತ್ತಲ್ಲಿ ಅಂತ ಹೊತ್ತಲ್ಲಿ ನಾನು ಬೇರೆ ಅಣ್ಣ ಅಲ್ಲ ಡಿಂಗಾ ಬಾಬಾ ಅವ್ರು ಯಾರು ಅಂತ ಹೇಳ್ಬಿಟ್ಟಿದ್ದಾರೆ ಹೇಳಿ. ಅವ್ರನ್ನ ಕ್ಷಮಿಸ್ಬಿಡು, ಕ್ಷಮಿಸ್ಬಿಡು ತಂದೆ ತಂದೆ. ನಿಮಗೆ ದಾರಿ ತೋರಿಸ್ಬಿಡು, ನಿಮಗೂ ಒಂದು ದಾರಿ ತೋರಿಸ್ಬಿಡು ಅಷ್ಟೇ. ಮತ್ತೆ ನೀವು ಹಂಗೆಲ್ಲ ಅವ್ರು ಕೂತ್ಕೊಂಡ್ ಕಡೆ ಹೇಳ್ತಾರೆ ಸರಿ. ಒಳಗಡೆ ನೀವ್ ಯಾವ ಕಳ್ಳ ಚಡ್ಡಿ ಹಾಕಿದ್ರೆ ಕೇಳ, ಕೇಳ್ತೀನಿ. ನಿಮ್ ಕಲರ್, ನಿಮ್ ಚಡ್ಡಿ ಯಾವ ಕಲರ್ ಕೇಳ್ತೀನಿ. ಚಡ್ಡಿ ಯಾವ ಕಲರ್ ಯಾಡಿ ಚಡ್ಡಿ ಹಾಕಿಲ್ವ, ಚಡ್ಡಿ ಹಾಕಿಲ್ವಾ ಬಜರಣ್ಣ, ಚಡ್ಡಿ ಹಾಕಿಲ್ವಾ
ಅದಕ್ಕೆ ಬಾಬ ನೋಡ್ಬಿಟ್ಟಿದ್ರೆ ಬಾಬನೇ ಕಣ್ ಮುಜಿಕ ಬಿಡೋದು. ಸ್ವಲ್ಪ ದೂರ ಇದೆ ಈಗ ಅವನ್ ಕೆಲಸ ಮಾಡಿ ಬಾಬು. ಅಲ್ಲ ಬಸವರಾಜ್ ಅಣ್ಣ, ಬಸವರಾಜ್ ಮಾಡ್ಕೊಡ್ತೀನಿ ಈಗ ನಾನು ದುಡ್ಡು ಆಸೆ ಪಡೀರಿ ಹೇಳ್ಬೇಡ ಲಕ್ಷ ಕೊಡು ಅಂತ. ನಾನು ಆಸೆ ಬೇಡ, ನಾನು ಕೆಲಸ ಬೇಕು. ಅಲ್ಲ ನಿಮಗೆ 2 ಲಕ್ಷ ಬೇಕಾ? ಬೇಡ. ಈಗ ಒಂದು ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋಣ. ಒಂದು ಮೆಡಲ್, ಮೆಡಲ್ ಜೊತೆಗೆ ಒಂದು ಮೆಡಲ್ ಡಿಂಗಾ ಮೆಡಲ್ ಅಂತ. ಅಲ್ಲ ಅಲ್ಲ ಕಣ, ನೀನು ಕೆಲಸ ಮಾಡ್ಕೊಡ್ತೀನಿ. ನೀನು ಪಾದ, ನಾನು ಕೆಲಸ ಮಾಡ್ಕೊಡ್ತೀನಿ. ನೀನು ಪಾದ, ನಾಲ್ಕು ಜನ ಒಳ್ಳೇದು ಮಾಡ್ಬೇಕು. ನಾನು ಹಿಂಗೆ ಮಾಡ್ದು ಇನ್ನೂ ಒಂದು ಹೇಳಿ ಅಡ್ರೆಸ್ ಹೇಳಿ ನಿಮಗೆ. ನಾನು ಜೆಪಿ ಐತಲ್ಲ. ಅಲ್ಲ ಮುಂದೆ ಇರೋದು ಅಲ್ಲ ಇಲ್ಲ ಅಂಗಡಿಯವರು ನನಗೆ ಜೆಪಿ ಐತಿಲ್ಲ. ಅದೇ ಅಲ್ಲಿಂದ ಎಲ್ಲರೂ ಗೊತ್ತು, ಎಲ್ಲರೂ ಗೊತ್ತು ಅಂತ ಅಲ್ಲಿ ಈ ಅಂಗಡಿಯವ್ರು ಗೊತ್ತು, ಈ ಅಂಗಡಿಯವ್ರು ಹೇಳಿ ಕೆಲಸ ಮಾಡ್ತೀನಾ ಇದು ತಂದ ಹಾಕ್ತೀನಿ. ಅದು ಈಗ ನಾನು ಹಿಂಗೆ ಮಾಡ್ಕೊಡ್ತೀನಿ ಯಾವಾರ ದೇವ್ರಾಣೆ ಬಾ ಟೀ ಅಂಗಡಿ ಐತೆ ಅಲ್ಲಿ ಈಗ ನಡಿಬೇಕಂದ್ರೆ ನಾನು ನಡ್ಕೊಂಡು ಹೋಗ್ಬಿಡು ಬಾ ಮಾಡ್ಕೊಡ್ತೀನಿ ನಾನು ಅಲ್ಲಿ ಬಿಸಿ ಕಿರ್ತಾನೆ ಸಿಕ್ ಮಾಡ್ತೀನಿ ಬಾ ಮುಂದೆ ಒಂದು ಬನ್ನಿ ಅಣ್ಣ ಮುಂದೆ ಬರಗಲ್ಲ ಅಣ್ಣ ದಯವಿಟ್ಟು ಅಲ್ಲಿ ಹೊಂಟಿದ್ದೀನಿ. ನೀವು ಕರೆಕ್ಟಾಗಿ ಕುತ್ಕೋಬೇಕು, ಇಲ್ಲ ಕುತ್ಕೋಬಾರದು. ನಿಲ್ಲಿಸ್ತೀನಿ ಡೋರ್ ಎಲ್ಲ ಓಪನ್ ಮಾಡಕ್ ಆಗಲ್ಲ, ಹತ್ಕೋಬೇಕು. ಈಗ ಒಂದ್ ಗಂಟೆ ಒಳಗಡೆ ಕೆಲಸ ಮಾಡ್ಕೊಡ್ತೀನಿ. ಸ್ನಾನಗಿನ ಮಾಡಿಸಿ ಮಾಡ್ಕೊಡ್ತೀನಿ.
ಜನ ಆಯ್ತು, ನನ್ನ ಮಾತು ಒಂದು ನಿಮಿಷ ಕೇಳ್ತೀರಾ? ದಯವಿಟ್ಟು ಕೈ ಮುಗಿತೇನೆ. ಪರಿಚಯ ಇರೋ ಗಾಡಿ ಮಾತ್ರ ನೋಡ್ಬೇಕು. ನಾನು ಇನ್ನೊಂದು ವಾರದೊಳಗೆ ಹಾಕ್ತೀನಿ. ಆಯ್ತು, ನಾನು ಮುಂದೆ ವಾರದಲ್ಲಿ ಇಡ್ತೀನಿ. ಹಾಕ್ಬಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಬೇಕು. ನಿಮ್ ಫೋನ್ ನಂಬರ್ ಏನು ನೋಡಿ? ಹೇಳಿ. 97 3 1 ಬಾಬಾ. ಓಕೆ, ಒಂದು ನಿಮಿಷ. ಹಾ ಬಾಬಾ, ಬಾಬಾ ಬರಲ. ಒಂದು ನಿಮಿಷ, ನಿಮಿಷ ಬಾಬಾ. ಇವರು ತಮಾಷೆ ಮಾಡ್ಕೊಂಡಿದ್ದಾರೆ ಬಾಬಾ. Mm-hmm.